वेलकम टू जेन्विता क्रियेशन्स फ्रेंड्स इवत्तु सिंपल आगिरो ओंदे स्टेप अल्ली हाकुवंत डिसैन हाक्तिदीनि इदक्के ई रीति बीड्न तगोंडिदीनि फ्लवर् शेप तो फ्रेंड्स तुंबाने ईजी नावु 3 स्टेप अल्ली हाकोदु ओंदे स्टेप अल्ली हाकि ई डिसैन तोरिस्तीनि नानु इल्ली थ्रेड्गे ई रीति स्माल् सैज् बीड्न पोण्स्कोंडु इट्कोंडिदीनि फ्रेंड्स हेगे हाकोळ्ळोदु अंत इल्ली आल्रेडि वीडियो अप्लोड् माडिदीनि इदन्न फ्रेंड्स नीवेनादरू फस्ट् टैम् वीडियो नोड्तिद्रे प्लीस् सब्स्क्रैब् माडि हागेने वीडियो इष्ट आद्रे लैक् माडि शेर् माडि कमेंट्स् माडि फेसबुक वाच मे फेसबुक पेज फॉलो नीडल नंबर 10 तक फ्रेंड्स इवतु नानूदार तेजु नाट हाकी बटे अंदर लेस रीति लाकु नीडल चुच्ची दार तुम सिंगल क्रोश मू फ्रेंड्स इले सिंगल क्रोश अंदर कूड़ा वंदे लाक अंदर कूड़ा वंदे रीति लाक नानीव 4 चैन हाकी 1 2 3 4 4 चैन हाकि अदन्न स्ट्रैट आगि इट्कोंडु एल्लिगे बरुत्तो अल्लिगे लॉक माड्कोळ्तीनि फ्रेंड्स तुंबाने ईजी डिसैन अंतने हेळबहुदु तुंबाने चेन्नागि कानिसुत्ते इदु मत्ते नानु 3 चैन हाकोळ्तीनि 1 2 3 3 चैन हाकि अदु कूड एल्लिगे बरुत्तो अल्लिगे ई रीति स्ट्रैट आगि इट्कोंडु लॉक माड्कोळ्ळि 1 ಒಳಗಡೆನೇ ಮಾಡ್ಕೊಂಡ್ರು ಪರವಾಗಿಲ್ಲ ಜಾಸ್ತಿ ಎಳ್ದು ಮಾಡಕ ಹೋಗಬೇಡಿ ಲಾಕ್ ಈ ರೀತಿ 4 ಚೈನ್ ಒಂದಸಲ 3 ಚೈನ್ ಹಾಕಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಫ್ಲವರ್ ಬೀಡ್ ಫ್ಲಾಟ್ ಆಗಿರೋ ಫ್ಲವರ್ ಬೀಡ್ ತಗೊಂಡಿದ್ದೀನಿ ನೀವು ಯಾವ ಬೀಡ್ ಬೇಕಾದರೂ ಹಾಕೊಳ್ಳಬಹುದು ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಬೇಕು ಈ ರೀತಿ 4 ಚೈನ್ ಮತ್ತೆ 3 ಚೈನ್ ಬೀಡ್ ಆದ್ಮೇಲೆ ಮತ್ತೆ 3 ಚೈನ್ ಬರುತ್ತೆ 1 2 3 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಬೇಕು ಈ ರೀತಿ ಲಾಕ್ ಮಾಡ್ಕೊಳ್ಳಬೇಕು ಎರಡು ಲೂಪ್ ಆಗುತ್ತೆ ನೀಡಲ್ ಮೇಲೆ ಎರಡು ಲೂಪ್ ಇಂದನ ಒಂದೇ ಸಲ ದಾರನ ಹೇಳ್ಕೊಂಡ್ರೆ ನಾವು ಇದನ್ನ ಸಿಂಗಲ್ ಕ್ರೋಶ ಅಂತಾನೂ ಕೂಡ ಕರೀತೀವಿ ಲಾಕ್ ಅಂತಾನೂ ಕೂಡ ಕರೀತೀವಿ 4 चैन 3 चैन बीड़ मत 3 चैन हाकि बटे नावीव लेफ्ट सैडे तिर्गकु बटेन रीति लेफ्ट सैडे तिर्गकु फ्रेंड्स ना स्टार्टिंग राइट सैड स्टार्टलवा लेफ्ट सैडे तिर्गको नानीव निडल मेले एर सल दार सत्कोती रीति सल मत इन सल एर सल दार सत्कु बीड़े दार कालवा ಅಲ್ಲಿ ನೀಡಲ್ನ ಹಾಕಿ ನಮಗೆ ಅಷ್ಟು ದಾರ ನೀಡಲ್ ಮೇಲೆ ಬರಬೇಕು ದಾರನ ತಂದು ನೀಡಲ್ ಮೇಲೆ 4 ಲೂಪ್ ಇರುತ್ತೆ ಈ ರೀತಿ 2 ರಿಂದ ಒಂದು ಸಲ ದಾರನ ಮೇಲೆ ತರ್ತೀನಿ ಈ ರೀತಿ ಮತ್ತೆ 2 ಲೂಪ್ ಇಂದ ಮೇಲೆ ತರಬೇಕು ಮತ್ತೆ 2 ಲೂಪ್ ಇಂದ ದಾರನ ಮೇಲೆ ತರಬೇಕು ಒಟ್ಟು 3 ಸಲ ನಾವು ದಾರನ ಮೇಲೆ ತರ್ತಾ ಬರಬೇಕು ನಾವು ಇದನ್ನ ತ್ರಿಬಲ್ ಕ್ರೋಷೆ ಕಂಬ ಅಂತ ಕರೀತೀವಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿಕೊಳ್ಳಬೇಕು ಬೀಡಿಂದ ಇರೋ ದಾರದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ಲೂಪಿಂದ ಒಂದಸಲ ದಾರನ ಮೇಲೆ ತೆಗಿಬೇಕು ಮತ್ತೆ ಎರಡು ಲೂಪಿಂದ ಒಂದಸಲ ದಾರನ ಮೇಲೆ ತೆಗಿಬೇಕು ಇನ್ನೆರಡು ಲೂಪ್ ಇರುತ್ತೆ ನೀಡಲ್ ಮೇಲೆ ಅದರಿಂದ ಕೂಡ ಮೇಲೆ ತೆಗಿಬೇಕು ಈ ರೀತಿ ಫ್ರೆಂಡ್ಸ್ ನಾನು ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಳಬೇಕು ಬೀಡಿಂದ ಇರೋ ದಾರದಲ್ಲಿ ದಾರನ ತಂದು ಎರಡು ಲೂಪಿಂದ ಒಂದಸಲ ಮತ್ತೆ ಎರಡು ಲೂಪ್ ಇಂದ ಒಂದಸಲ ನೀಡಲ್ ಮೇಲೆ ಎರಡು ಲೂಪ್ ಉಳ್ಕೊಳ್ಳುತ್ತೆ ಮತ್ತೆ ಎರಡು ಲೂಪ್ ಇಂದ ಒಂದಸಲ ಈ ರೀತಿ ನಾವು ಒಂದೇ ಲೆಂತಿ ಬರೋ ರೀತಿ ಹಾಕೊಳ್ತಾ ಹೋಗಬೇಕು ಕಂಬಗಳನ್ನ ಫ್ರೆಂಡ್ಸ್ ಇಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿರೋದು ನೀವು ಈ ಡಿಸೈನ್ ಗೆ ಡಬಲ್ ಕ್ರೋಶ ಕಂಬನ ಕೂಡ ಮಾಡ್ಕೊಳ್ಳಬಹುದು ಇದು ಸ್ವಲ್ಪ ಲೆಂತಿ ಬರುತ್ತೆ ಅಂತ ಅಷ್ಟೇ ಎರಡು ರಿಂದ ಒಂದು ಮತ್ತೆ ಎರಡು ರಿಂದ ಒಂದು ಮತ್ತೆ 2 ರಿಂದ 1 ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವತ್ತು 7 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿರೋದು ಸ್ವಲ್ಪ ಗ್ರಿಪ್ ನಮಗೆ ಸಿಗುತ್ತೆ ಈ ಡಿಸೈನ್ ಗೆ ಮತ್ತೆ ಸ್ವಲ್ಪ ಚೆನ್ನಾಗೂ ಕೂಡ ಬರುತ್ತೆ ನಾವು 7 ಎಳೆ ದಾರನ ತೆಕೊಂಡಾಗ ಸ್ವಲ್ಪ ಚೆನ್ನಾಗೂ ಕೂಡ ಕಾಣಿಸುತ್ತೆ ಈ ರೀತಿ ಕಂಬಗಳನ್ನು ಮಾಡ್ಕೊಳ್ಳಬೇಕು ಇಲ್ಲಿ ನಾನು ಪೂರ್ತಿ ಕಂಬಗಳನ್ನು ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಕಂಬಗಳು ಬರಬಹುದು ಅಂತ
ಈ ರೀತಿ ಒಂದೇ ಲೆಂತಿ ಬರೋ ರೀತಿ ನಾವು ಹಾಕೊಳ್ತಾ ಹೋಗಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕಂಬಗಳನ್ನ ಪೂರ್ತಿ ಫಿಲ್ ಮಾಡಿದ್ದೀನಿ. ನೋಡಿ ಇಲ್ಲಿ ರೈಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್ ಇಲ್ಲಿ ನನಗೆ ಒಟ್ಟು 14 ಕಂಬಗಳು ಬಂದಿದೆ. ನೀವು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಂಡ್ರೆ ಸ್ವಲ್ಪ ಕಮ್ಮಿ ಬರ್ಬೋದು, ನಮಗೆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಬಗಳು. ನಂತರ ನಾನು 4 ಚೈನ್ ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ 3 ಚೈನ್ ಹತ್ರ ಅಲ್ಲಿ ಲಾಕ್ ಮಾಡ್ತೀನಿ. ಲೆಫ್ಟ್ ಸೈಡಿಂದ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಮತ್ತು ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಸೀದಾನ ಮಾಡ್ಕೊಂಡಾಗ ನೋಡಿ ಇಲ್ಲಿ ಆರ್ಚ್ ನಮಗೆ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು. ನಂತರ ನಾನು ಈಗ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಮುಂದೆ ತರಬೇಕು. ಈ ರೀತಿ ಬಂದಿದೆ, ನಾವು ಬೀಡ್ನ ಸ್ವಲ್ಪ ಮುಂದೆ ತಂದು ಒಂದು ಬೀಡ್ನ ನೆಡದ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ಈ ರೀತಿ ಸುತ್ತಕೊಂಡು ನೋಡಿ ಇಲ್ಲಿ ಮೊದಲನೇ ಕಂಬದ್ದು ಹೋಲ್ ಕಾಣಿಸ್ತಿದೆಯಲ್ವ ಮೇಲೆ, ನಾನು ಹಾಕಿರೋ ಮೊದಲನೇ ಕಂಬದ ಹೋಲ್ಗೆ ನೆಡಲ್ನ ಚುಚ್ಚಿ ದಾರನ ತಂದು ಬೀಡ್ನ ಮುಂದೆ ಮಾಡ್ಕೊಳ್ಬೇಕು. ದಾರನ ತಂದ ಮೇಲೆ ನಾವು ಬೀಡ್ನ ಮುಂದೆ ಮಾಡಿಕೊಂಡ್ರೆ ನೆಡದ ಮೇಲೆ 3 ಲೂಪ್ ಇರುತ್ತೆ ಬೀಡಿಂದೆ, ಆ 3 ಲೂಪಲ್ಲೂ ಒಂದೇ ಸಲ ನಾವು ದಾರನ ಹೇಳ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ 3 ಹೋಲ್ ಇದೆಯಲ್ವ, ಅಷ್ಟು ಹೋಲಲ್ಲೂ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ಈ ರೀತಿ ಮತ್ತೊಂದು ಬೀಡ ಸ್ಲೈಡ್ ಮಾಡ್ಕೊಳ್ಬೇಕು. ಈ ರೀತಿ ಬೀಡ್ನ ಮುಂದೆ ತಂದು ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆಯಲ್ವ, ಅಲ್ಲಿ ಹೋಗಿ ದಾರನ ತರಬೇಕು. ದಾರನ ತಂದು ಈ ರೀತಿ ಮುಂದೆ ಮಾಡಬೇಕು ಬೀಡ್ನ. ದಾರ ತಂದಾದಮೇಲೆ ನಾವು ಬೀಡ್ನ ಮುಂದೆ ಮಾಡಿದಾಗ ನೆಡಲ್ ಮೇಲೆ ಹಿಂದೆ 3 ಲೂಪ್ ಇರುತ್ತೆ, ಅಷ್ಟು ಲೂಪಲ್ಲೂ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ಮತ್ತೊಂದು ಬೀಡ್ನ ಸ್ಲೈಡ್ ಮಾಡ್ಕೊಳ್ಬೇಕು. ನೆಡ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಇದೆಯಲ್ವ ಅಲ್ಲಿ ಹೋಗಿ ದಾರನ ತರಬೇಕು, ಬೀಡ್ನ ಮುಂದೆ ಮಾಡ್ಕೊಳ್ಬೇಕು. ನೆಡಲ್ ಮೇಲೆ 3 ಲೂಪ್ ಇರುತ್ತೆ ಹಿಂದೆ, ಆ 3 ಲೂಪಲ್ಲೂ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ನಾನು ಮತ್ತೊಂದು ಬೀಡ ಸ್ಲೈಡ್ ಮಾಡ್ಕೊಳ್ತೀನಿ. ಈ ರೀತಿ ಬೀಡ್ಗಳನ್ನ ನಾವು ಥ್ರೆಡ್ಡಿಗೆ ಪೋಣಿಸ್ಕೊಂಡಿಟ್ಕೊಂಡ್ರೆ ಬೇಗನೆ ಈ ಡಿಸೈನ್ನ ಹಾಕ್ಕೊಳ್ಬೋದು. ನೋಡಿ ಇಲ್ಲಿ ಈ ರೀತಿ ಬೀಡ್ನ ಮುಂದೆ ಮಾಡ್ಕೊಳ್ಬೇಕು, ಲಾಕ್ ಮಾಡ್ಕೊಳ್ಬೇಕು. ಅಂದರೆ ನಾವು ಇಲ್ಲಿಂದೆ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಿರೋದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಬೀಡು ನಮಗೆ ಈ ರೀತಿ ಮೇಲೆ ಬರುತ್ತೆ. ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ನೆಡದ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ನೆಕ್ಸ್ಟ್ ಹೋಲ್ ಇದೆಯಲ್ವ ಅಲ್ಲಿ ಹೋಗಿ ದಾರನ ತರಬೇಕು, ಬೀಡ್ನ ಮುಂದೆ ಮಾಡ್ಕೊಳ್ಬೇಕು. ಈ ರೀತಿ ದಾರ ತಂದಾದಮೇಲೆ ಬೀಡ್ನ ಮುಂದೆ ಮಾಡಿ ನೆಡಲ್ ಮೇಲೆ ಹಿಂದೆ 3 ಲೂಪ್ ಇರುತ್ತಲ್ವ, ಅಷ್ಟು ಲೂಪಲ್ಲೂ ದಾರನ ಹೇಳ್ಕೊಳ್ಬೇಕು. ಆವಾಗ ನಮಗೆ ಬೀಡು ಹಿಂದೆ ಲಾಕ್ ರೀತಿ ಆಗುತ್ತೆ. ನೋಡ್ತಿರ್ಬೋದು ಈ ರೀತಿ ನಮಗೆ ಒಂದೇ ಲೆವೆಲಿಗೆ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ನಾನು ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ನಮಗೆ ಇಲ್ಲಿ ಹೋಲು ಅಷ್ಟೇ, ನಾವು ಬ್ಯಾಕ್ ಸೈಡಿಂದ ಕಂಬನ ಮಾಡಿರೋದ್ರಿಂದ ರೈಟ್ ಸೈಡಿಂದ ತುಂಬಾ ಚೆನ್ನಾಗಿ ಈ ರೀತಿ ಕಾಣಿಸುತ್ತೆ. ಬೀಡ್ನ ಮುಂದೆ ಮಾಡ್ಕೊಳ್ಬೇಕು ಮತ್ತು ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು. ತುಂಬಾ ಈಸಿ ಫ್ರೆಂಡ್ಸ್ ಇದು, ಮತ್ತು ಟೈಮು ಕೂಡ ಈ ಡಿಸೈನ್ಗೆ ಸೇವ್ ಆಗುತ್ತೆ. ಒಂದು ಬ್ರೈಡಲ್ ಡಿಸೈನನ್ನು ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು. ಈ ರೀತಿ ಬೀಡ್ನ ಮುಂದೆ ತೆಗಿಬೇಕು ಮತ್ತು ಲಾಕ್ ಹಾಫ್ ಡಬಲ್ ಕ್ರಶ. ಈ ರೀತಿ ನಾವು ಹಿಂದೆ ಹಾಫ್ ಡಬಲ್ ಕ್ರಶನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಅಂದರೆ ಥ್ರೆಡ್ಡಲ್ಲೇ ಬೀಡ್ನ ಹಾಕ್ಕೊಂಡಿರೋದ್ರಿಂದ ಬೇಗನೆ ಆಗುತ್ತೆ ಈ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಬೀಡ್ಗಳು ನಮಗೆ ಒಂದೇ ಲೆಂತ್ ಈ ರೀತಿ ಬಂದಿದೆ. 1 2 3 4 5 6 7 8 9 10 11 12 13 ಒಟ್ಟು 13 ಬೀಡ್ಗಳು ಬಂದಿದೆ ಫ್ರೆಂಡ್ಸ್. ಇಲ್ಲಿ ನಾನಿದನ್ನು ಲಾಸ್ಟಲ್ಲಿ ಒಂದು ಕಂಬ ಇದೆಯಲ್ವ ಅಲ್ಲಿ, ಇಲ್ಲಿ ಬೀಡ್ನ ಅವಶ್ಯಕತೆ ಇರೋದಿಲ್ಲ. ಹಾಗೇ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಆ ಹೋಲ್ಗೆ, ಹಾಗೇ ಸಿಂಗಲ್ ಕ್ರೋಷನ ಮಾಡಿ ಮತ್ತು ಲಾಕ್ ಇದೆಯಲ್ಲ ಫ್ರೆಂಡ್ಸ್, ಆ ಲಾಕ್ ಒಳಗಡೆ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಮತ್ತು 4 ಚೈನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು.
ನಾವು ಒಂದೇ ಲೆಂತಿ ಬರೋ ಹಾಗೆ ಕಂಬಗಳನ್ನು ಮಾಡ್ಕೊಂಡ್ರೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಇಲ್ಲಿ 4 ಚೈನ್ ಹಾಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು 4 ಚೈನ್ ಕ್ಯಾಪ್ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಳಬಹುದು 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ನಂತರ 3 ಚೈನ್ ಹಾಕೊಳ್ಳಬೇಕು 1 2 3 3 ಚೈನ್ ಹಾಕಿ ಅದು ಕೂಡ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಬೇಕು ಈ ರೀತಿ ಲಾಕ್ ಮಾಡಿ ನಾನು ಈಗ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳಬೇಕು ಈ ರೀತಿ ಬೀಡ್ ನ ಥ್ರೆಡ್ ಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನ ಬಟ್ಟೆಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಬೇಕು ಲಾಕ್ ಆದಮೇಲೆ ಮತ್ತೆ 3 ಚೈನ್ ನ ಹಾಕೊಳ್ಳಬೇಕು 1 2 3 3 ಚೈನ್ ಹಾಕಿ ಅದು ಕೂಡ ಸ್ಟ್ರೈಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಬೇಕು ಅಂದ್ರೆ ಸಿಂಗಲ್ ಕ್ರೋಷಿಯನ್ನ ಮಾಡ್ಕೊಳ್ಳಬೇಕು ಮತ್ತೆ ಲೆಫ್ಟ್ ಸೈಡ್ ಗೆ ಬಟನ್ ತಿರುಗಿಸಿ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಳಬೇಕು ಬೀಡ್ ಇಂದ ಇರೋ ದಾರದಲ್ಲಿ ನೀಡಲ್ ನ ಹಾಕಿ ಈ ರೀತಿ ದಾರನ ತಂದು ಎರಡು ಲೂಪ್ ಇಂದ ಒಂದ ಸಲ ದಾರನ ಮೇಲೆ ತೆಗಿಬೇಕು ಮತ್ತೆ ಎರಡು ಲೂಪ್ ಇಂದ ಒಂದ ಸಲ ಮತ್ತೆ ಎರಡು ಲೂಪ್ ಇಂದ ಒಂದ ಸಲ ಈ ರೀತಿ ನಾವು ಟ್ರಿಪಲ್ ಕ್ರೋಷೆ ಕಂಬನ ಮಾಡ್ಕೊಳ್ಳಬೇಕು ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಳಬೇಕು ಸಾರಿ ಫ್ರೆಂಡ್ಸ್ ಇಲ್ಲಿ ಎರಡು ಸಲ ದಾರನ ಸುತ್ತಿಕೊಳ್ಳಬೇಕು ಈ ರೀತಿ ಬೀಡಿ ಇಂದ ಇರೋ ದಾರದಲ್ಲಿ ದಾರನ ತಂದು ಟ್ರಿಪಲ್ ಕ್ರೋಷೆ ಕಂಬನ ಮಾಡ್ಕೊಳ್ಳಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನು ಮಾಡ್ಕೊಂಡಿದ್ದೋ ಅಷ್ಟೇ ಕಂಬಗಳನ್ನು ಇಲ್ಲಿ ಕೂಡ ಫಿಲ್ ಮಾಡ್ಕೊಳ್ಳಬೇಕು ಇಲ್ಲಿ ಕೂಡ ಒಟ್ಟು 14 ಕಂಬಗಳನ್ನು ಹಾಕೊಳ್ಳಬೇಕಾಗುತ್ತೆ ಇದೇ ರೀತಿ ನಾನು ಪೂರ್ತಿಯಾಗಿ 14 ಕಂಬಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಏ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಪೂರ್ತಿ 14 ಕಂಬಗಳನ್ನು ಫಿಲ್ ಮಾಡಿ ಲಾಕ್ ಇರ ಕಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಫ್ರೆಂಡ್ಸ್ ನಾನು ಇವಾಗ ಲೆಫ್ಟ್ ಸೈಡ್ ಇಂದ ಕಂಬ ಮಾಡಿರೋದಲ್ವಾ ಲೆಫ್ಟ್ ಸೈಡ್ ಇಂದನೇ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಆದಮೇಲೆ ಬಟ್ಟೆನ ನಾವು ರೈಟ್ ಸೈಡ್ ಗೆ ತಿರುಗಿಸ್ಕೊಂಡು ಒಂದು ಬೀಡ್ ನ ಸ್ಲೈಡ್ ಮಾಡ್ಕೊಳ್ಳಬೇಕು ಈ ರೀತಿ ನೆಡ ಮೇಲೆ ಒಂದ ಸಲ ದಾರನ ಸುತ್ತಿಕೊಳ್ಳಬೇಕು ನೋಡಿ ಇಲ್ಲಿ ಮೊದಲನೇ ಹೋಲ್ ಕಂಬದ ಹೋಲ್ ಕಾಣಿಸ್ತಿದೆಯಲ್ವಾ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಬೀಡ್ ನ ಮುಂದೆ ಮಾಡ್ಕೊಳ್ಳಬೇಕು ನೀಡಲ್ ಮೇಲೆ ಹಿಂದೆ 3 ಲೂಪ್ ಉಳ್ಕೊಳ್ಳುತ್ತೆ ನೀಡಲ್ ಮೇಲೆ ಆ 3 ಲೂಪ್ ಅಲ್ಲಿ ಒಂದೇ ಸಲ ದಾರನ ಹೇಳ್ಕೊಳ್ಳಬೇಕು ಈ ರೀತಿ ದಾರನ ಹೇಳ್ಕೊಳ್ಳಬೇಕು ಮತ್ತೆ ನಾನು ಒಂದು ಬೀಡ್ ನ ಮತ್ತೊಂದು ಸ್ಲೈಡ್ ಮಾಡ್ಕೊಳ್ಳಬೇಕು ಅಂದ್ರೆ ಮುಂದೆ ತರಬೇಕು ಬೀಡ್ ನ ಮುಂದೆ ತಂದು ನೀಡಲ್ ಮೇಲೆ ಒಂದ ಸಲ ದಾರನ ಸುತ್ತಿಕೊಳ್ಳಬೇಕು ನೆಕ್ಸ್ಟ್ ಕಂಬದ ಹೋಲ್ ಇದೆಯಲ್ವಾ ಅಲ್ಲಿ ನೀಡಲ್ ನ ಹಾಕಿ ದಾರನ ತಂದು ಬೀಡ್ ನ ಮುಂದೆ ಮಾಡ್ಕೊಳ್ಳಬೇಕು ಬೀಡ್ ಇಂದ 3 ಲೂಪ್ ಇರುತ್ತೆ ಒಂದೇ ಸಲ ದಾರನ ಹೇಳ್ಕೊಳ್ಳಬೇಕು ಮತ್ತೊಂದು ಬೀಡ್ ನ ಸ್ಲೈಡ್ ಮಾಡ್ಕೊಳ್ಳಬೇಕು ನೀಡಲ್ ಮೇಲೆ ಒಂದ ಸಲ ದಾರನ ಸುತ್ತಿಕೊಳ್ಳಬೇಕು ನೆಕ್ಸ್ಟ್ ಹೋಲ್ ಅಲ್ಲಿ ಮತ್ತೆ ಅದೇ ರೀತಿ ನಾವು ಹಾಫ್ ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಳಬೇಕು ನಮಗೆ ಈ ರೀತಿ ಮಾಡಿದಾಗ ಬೀಡು ಮುಂದೆ ಬರುತ್ತೆ ಈ ರೀತಿ ಇದೇ ರೀತಿ ನಾವು ಒಟ್ಟು 13 ಬೀಡ್ ಬರೋ ಹಾಗೆ ಹಾಕೊಳ್ಳಬೇಕು ನಾನು ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲೂ ಕೂಡ ಇದೇ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಇಲ್ಲೂ ಕೂಡ ಬೀಡ್ ನ 13 ಬೀಡ್ ನ ಇನ್ಸರ್ಟ್ ಮಾಡಿದ್ದೀನಿ ಲಾಸ್ಟ್ ಅಲ್ಲೂ ಕೂಡ ಅಲ್ಲೊಂದು ಸಲ ಸಿಂಗಲ್ ಕ್ರೋಷೆ ಮಾಡಬೇಕು ಲಾಸ್ಟ್ನೇ ಕಂಬದಲ್ಲಿ ಇಲ್ಲೊಂದು ಸಲ ಸಿಂಗಲ್ ಕ್ರೋಷೆನ ಮಾಡಿ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ಬೇಕು ನಾವೇನು 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅಲ್ಲೇ ಅದರೊಳಗಡೆನೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಡಿಸೈನ್ ನಮಗೆ ಈ ರೀತಿ ನೀಟಾಗಿ ಫಿನಿಷಿಂಗ್ ಆಗಿ ಬಂದಿದೆ ಲಾಸ್ಟ್ ಅಲ್ಲೂ ಕೂಡ 4 ಚೈನ್ ನ ಹಾಕೊಳ್ಬೇಕು ಇವಾಗ 4 ಚೈನ್ 1 2 3 4 ನಾಲ್ಕು ಚೈನ್ ಹಾಕಿ ಅದನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದ್ಮೇಲೆ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು ನೀಡಲ್ ನಮ್ಮ ಸೈಡ್ ಹೇಳಿದ್ರೆ ಅದು ಈ ರೀತಿ ಟೈಟ್ ಆಗಿ ಕೂರುತ್ತೆ ಫ್ರೆಂಡ್ಸ್ ಹೇಳಿದ್ರೆ ಹಿಂದೆ ಗಮ್ ಹಾಕಿದ್ರು ಸರಿ ಅಥವಾ ಕುಚ್ಚಿಗೆ ಸೇರಿಸಿ ಕಟ್ಕೊಳ್ಬೋದು
ನೋಡ್ತಿರ್ಬೋದು ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಏನು ಕಾಣಿಸುತ್ತೆ ಅಂತ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಕಾಣಿಸ್ತಿದೆ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫಿನಿಶಿಂಗ್ ಕೂಡ ಇದಕ್ಕೆ ನಾವು ಮೂರು ಸ್ಟೆಪ್ ಅಲ್ಲಿ ಈ ಡಿಸೈನ್ ಹಾಕೊಳ್ತಿದ್ವಿ ಆದರೆ ಈ ಡಿಸೈನ್ ಅಲ್ಲಿ ನಾನು ಒಂದೇ ಸ್ಟೆಪ್ ಅಲ್ಲಿ ಹಾಕಿ ತೋರಿಸಿದ್ದೀನಿ ಇದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಆಗೇನೆ ಬೇಗನೆ ಈ ಡಿಸೈನ್ ಹಾಕೊಳ್ತಾ ಹೋಗಬಹುದು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ಫಿನಿಶಿಂಗ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಿರಬಹುದು ಇಲ್ಲಿ ಕುಚ್ಚನ್ನು ಕೂಡ ಆಡ್ ಮಾಡಿದ್ದೀನಿ ಈ ರೀತಿ ಬಂದಿದೆ ಈ ಡಿಸೈನ್ ಇದಕ್ಕೆ ಪ್ರೈಸ್ ಬಂದು ನಾವು 1350 ಇಂದ 500 ವರೆಗೂ ಚಾರ್ಜ್ ಮಾಡ್ಕೊಳ್ಳಬಹುದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮ್ಮಿನೂ ಕೂಡ ಮಾಡ್ಕೊಳ್ಳಬಹುದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಳಬಹುದು ಇದಕ್ಕೆ ನಾವು ಬಾಲ್ ಚೈನ್ ಆಗಿರಬಹುದು ಸ್ಟೋನ್ ಚೈನ್ ಆಗಿರಬಹುದು ಅಂಟಿಸ್ಕೊಂಡ್ರೆ ಈ ಕುಚ್ಚೆ ನಮಗೆ ತುಂಬಾ ಗ್ರ್ಯಾಂಡ್ ಒಂದು ಬ್ರೈಡಲ್ ಡಿಸೈನ್ ರೀತಿನೇ ಕಾಣಿಸ್ತಿದೆ ನೋಡ್ತಿರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು